ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ನಟ ಕಿಚ್ಚ ಸುದೀಪ್ ರವರು ಬಿಜೆಪಿ ಪರ ಪ್ರಚಾರದಲ್ಲಿ ಇದೀಗ ಬ್ಯುಸಿಯಾಗಿದ್ದು, ಈ ಮಧ್ಯೆ ಸುದೀಪ್ ರವರ ವಿರುದ್ಧ ಇದೀಗ ಅಪಪ್ರಚಾರ ಮಾಡಲಾಗುತ್ತಿದೆ ಎನ್ನುವ ಆರೋಪ ಇದೀಗ ಅಭಿಮಾನಿಗಳ ವಲಯದಿಂದ ಕೇಳಿಬರುತ್ತಿದೆ. ಹೌದು, ಸುದೀಪ್ ರವರು ಕೊಳ್ಳೇಗಾಲ ಶಾಸಕ ನಂಜನಗೂಡು ಮಗನಿಗೆ ಕರೆಯನ್ನ ಮಾಡಿ ಕ್ಷಮೆಯನ್ನ ಕೇಳುವಂತೆ ಆಗ್ರಹಿಸಿದ್ದಾರೆ ಎನ್ನುವ ಟ್ವೀಟ್ ವೈರಲ್ ಆಗಿತ್ತು. ಇನ್ನು ಇದಕ್ಕೆ ಸ್ವತಃ ಸುದೀಪ್ ರವರು ಉತ್ತರವನ್ನು ನೀಡಿದ್ದಾರೆ. ನಾನು ಯಾರಿಗೂ ಕರೆ ಮಾಡಿ ಕ್ಷಮೆಯನ್ನು ಕೇಳಿಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಇನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಜಿ ಎನ್ ನಂಜನಗೂಡು ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇನ್ನು ಬಿಜೆಪಿ ನಾಯಕ ಎನ್ ಮಹೇಶ್ ರವರ ಪರ ಇದೀಗ ಸುದೀಪ್ ರವರು ಪ್ರಚಾರವನ್ನು ಮಾಡುತ್ತಿದ್ದಾರೆ. ಇದೀಗ ಇದನ್ನು ಕಾಂಗ್ರೆಸ್ ಸಹಿಸಿಲ್ಲ. ಇನ್ನು ಈ ಒಂದು ಕಾರಣಕ್ಕೆ ಸುದೀಪ್ ರವರನ್ನು ಅಣುಕಿಸುವ ಬಿಜೆಪಿ ಅಭ್ಯರ್ಥಿ ಎನ್ ಮಹೇಶ್ ರವರು ಇದೀಗ ಸುದೀಪ್ ಬರ್ತಾರೆ ಎನ್ನುತ್ತಲೇ ಇದ್ದಾರೆ. ಆದರೆ ನಮ್ಮಲ್ಲಿ ಯಾರೇ ಬಂದರೂ ಊಟವನ್ನು ಮಾಡಿ ಜೇಬಿಗೆ ಹಾಕಿಕೊಂಡು ಹೋಗ್ತಾರೆ ಎಂದು ನಂಜನಗೂಡು ಮಗ ಇದೀಗ ಮಹೇಶ್ ರವರು ಹೇಳಿದ್ದಾರೆ. ಈ ಒಂದು ಮಾತು ಇದೀಗ ಕಿಚ್ಚ ಅಭಿಮಾನಿಗಳನ್ನು ಕೆರಳಿಸಿತ್ತು. ಈ ಒಂದು ವಿಚಾರದಲ್ಲಿ ಇದೀಗ ಲೋಕೇಶ್ ಕ್ಷಮೆ ಕೇಳಬೇಕು ಎನ್ನುವ ಆಗ್ರಹ ಕೇಳಿಬಂದಿತ್ತು. ಇನ್ನು ಈ ಬೆನ್ನಲ್ಲೇ ಸುದೀಪ್ ರವರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಕಿಚ್ಚ ಸುದೀಪ್ ರವರು ನಂಜನಗೂಡು ಸ್ವಾಮಿ ಮಗ ಲೋಕೇಶ್ಗೆ ಕರೆಯನ್ನು ಮಾಡಿ ಕ್ಷಮೆಯನ್ನು ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಕಿಚ್ಚ ಸುದೀಪ್ ರವರು ನಂಜನಗೂಡು ಸ್ವಾಮಿ ಮಗ ಲೋಕೇಶ್ಗೆ ಇದೀಗ ಕರೆಯನ್ನು ಮಾಡಿ ಕ್ಷಮೆಯನ್ನು ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ ಎನ್ನುವ ಟ್ವೀಟ್ ವೈರಲ್ ಆಗಿತ್ತು. ಆದರೆ ಇದೀಗ ಸುದೀಪ್ ರವರು ರೀಟ್ವೀಟನ್ನು ಮಾಡಿದ್ದಾರೆ. ನಾನು ಯಾರಿಗೂ ಕರೆಯನ್ನು ಮಾಡಿ ನನ್ನ ಬಳಿ ಕ್ಷಮೆಯನ್ನು ಕೇಳಿ ಎಂದು ಹೇಳಿಲ್ಲ. ಯಾರ ಬಳಿಯೂ ಕ್ಷಮೆಯನ್ನು ಕೇಳಿಸಿ ನಾನು ಹೆಮ್ಮೆ ಪಡಲ್ಲ. ಎಲ್ಲ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತದೆ ಎನ್ನುವ ಹಳೆಯ ಮಾತಿದೆ, ಅದನ್ನು ನಾನು ಹೇಳಿದ್ದಲ್ಲ ಎಂದು ಇದೀಗ ಸುದೀಪ್ ರವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಆದರೆ ಇದೀಗ ಸುದೀಪ್ ರವರು ಬರೆದಂಥ ಈ ಒಂದು ರೀಟ್ವೀಟ್ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಇನ್ನು ಸುದೀಪ್ ರವರ ಈ ಒಂದು ಟ್ವೀಟ್ಗೆ ಅಭಿಮಾನಿಗಳಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರಬೇಕು ಎಂಬುದನ್ನು ಇದೀಗ ಕಾದು ನೋಡಬೇಕಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.